ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಈ ಒಂದು ಎಲೆಕ್ಟ್ರಿಸಿಟಿ ಬಿಲ್ನ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು, ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ನ ಯಾವ ರೀತಿ ನಾವು ವೆರಿಫೈ ಮಾಡಬೇಕು. ಎಲ್ಲರೂ ಹೇಳ್ತಾರೆ ನಮ್ಮ ಮನೆಗೆ ಈ ವರ್ಷ ಈ ಮಂತು ಜಾಸ್ತಿ ಕರೆಂಟ್ ಬಿಲ್ ಬಂದಿದೆ ಅಂತ ಹೇಳ್ತಾರೆ. ಸೊ ಬಟ್ಟು ನೀವು ಬಿಫೋರ್ ನೀವು ಕಂಪ್ನಿಗೆ ಅಂದರೆ ಜೆಸ್ಕಾಮ್ ಯಾವುದೇ ಒಂದು ಕಂಪ್ನಿಗೆ ಆಫೀಸರ್ಸ್ಗೆ ಭೇಟಿಯಾಗಬೇಕಾದ್ರೆ ಒಂದು ಸರ್ತಿ ನೀವು ವೆರಿಫೈ ಮಾಡ್ಕೊಳ್ಳಿ, ಓಕೆನಾ. ಸೊ ಒಂದು ವೇಳೆ ನೀವು ವೆರಿಫೈ ಮಾಡಿದ್ದು ಕರೆಕ್ಟ್ ಇದ್ದರೆ, ಸೊ ನೀವು ಬಳಕೆ ಮಾಡಿರುವಂಥ ವಿದ್ಯುತ್ ಜಾಸ್ತಿ ಆಗಿರುತ್ತೆ, ಒಂದು ವೇಳೆ ಏನಾದರೂ ಸ್ವಲ್ಪ ಮಿಸ್ಟೇಕ್ಸ್ ಆಗಿದರೆ ನೀವು ಏನು ಮಾಡಿ ಅಲ್ಲಿ ಆಫೀಸರ್ಸ್ಗೆ ಭೇಟಿ ಆಗಿ ನೋಡಿ. ಮೊದಲನೇದಾಗಿ ನಾವು ಈ ಒಂದು ಕೊಟ್ಟಿರುವಂಥ ಬಿಲ್ನಲ್ಲಿ ಏನೆಲ್ಲ ಇರುತ್ತೆ ಮತ್ತು ಎಲೆಕ್ಟ್ರಿಸಿಟಿ ಬಿಲ್ನ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕನ್ನ ಅಂತ ಇವತ್ತು ಕಂಪ್ಲೀಟಾಗಿ ನೋಡೋಣ. ನೋಡಿ, ಮೊದಲನೇದಾಗಿ ಈ ಒಂದು ಬಿಲ್ನಲ್ಲಿ ಏನೆಲ್ಲ ಇದೆ ಅದು ನೋಡೋಣ. ನೋಡಿ, ಫಸ್ಟು ಬಂದುಬಿಟ್ಟು ಇದು ಆರ್ ಆರ್ ನಂಬರ್ ಅಂತ ಹೇಳ್ತೀವಿ. ಇದನ್ನು ನಾವು ಈ ಒಂದು ಮೀಟರ್, ನಿಮ್ಮ ಮನೆಯಲ್ಲಿ ಏನು ಮೀಟರ್ ಇರುತ್ತಲ್ಲ ಅದನ್ನು ನಿಮಗೆ ಒಂದು ಆರ್ ಆರ್ ನಂಬರ್ ಅಂತ ಕೊಟ್ಟಿರ್ತಾರೆ. ಆ ಆರ್ ಆರ್ ನಂಬರ್ಗೆ ಏನಾಗಿರುತ್ತೆ, ಒಂದು ಅಕೌಂಟ್ ನಂಬರ್ ಕೂಡ ಇವಾಗ ಕೊಡ್ತಾ ಇದ್ದಾರೆ. ನೋಡಿ, ಈ ಒಂದು ಅಕೌಂಟ್ ನಂಬರು ಏನಾಗುತ್ತೆ ಅಂದರೆ, ನೀವು ಯಾವಾಗ ನೀವು ಆನ್ಲೈನಲ್ಲಿ ಬಿಲ್ ಪೇಮೆಂಟ್ ಮಾಡಬೇಕು ಅಥವಾ ಆನ್ಲೈನಲ್ಲಿ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಬಂದಿದೆ ಅಂತ ಚೆಕ್ ಮಾಡಬೇಕಾದ್ರೆ ಈ ಒಂದು ಅಕೌಂಟ್ ನಂಬರಿಂದ ನೀವು ಏನು ಮಾಡ್ಬೋದು, ಚೆಕ್ ಮಾಡ್ಬೋದು. ಸೊ ಅದೇ ರೀತಿ ಇದು ಏನಾಗಿದೆ, ಆರ್ ಆರ್ ನಂಬರ್ ಆಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಾಗಿದೆ, ನಿಮ್ಮದು ಈ ಓನರ್ ನೇಮ್ ಏನಾಗಿದೆ, ಈ ಒಂದು ಅಕೌಂಟ್ ನಂಬರ್ಗೆ ಲಿಂಕ್ ಆಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಎಲ್ ಟಿ ಟು ಎ ಅಂತ ಇದೆ. ನೋಡಿ, ಎಲ್ ಟಿ ಟು ಎ. ಸೊ ಎಲ್ ಟಿ ಟು ಎ ಅಂದರೆ ಏನಪ್ಪ ಅಂದರೆ, ದಿಸ್ ಇಸ್ ಅ ಟ್ಯಾರಿಫ್. ಓಕೆ, ಇದು ಒಂದು ಟ್ಯಾರಿಫ್ ಆಗಿರುತ್ತದೆ. ಓಕೆ, ಈ ಒಂದು ಟ್ಯಾರಿಫ್ ಅಂದರೆ ನಾವು ಮನೆಗೆ ಯೂಸ್ ಮಾಡ್ತೀವಿ ಅಂದರೆ ನಮ್ಗೇನು ಮಾಡ್ತಾರೆ, ಎಲ್ ಟಿ ಟು ಎ ಕೊಡ್ತಾರೆ. ಅದೇ ರೀತಿ ನೀವು ಶಾಪ್ಗೆ ಯೂಸ್ ಮಾಡ್ತಿದ್ರೆ ಅಂದರೆ ನಿಮ್ಗೇನು ಮಾಡ್ತಾರೆ, ಎಲ್ ಟಿ ತ್ರೀ ಎ ಬರುತ್ತೆ. ಯಾಕಪ್ಪ ಅಂದರೆ ಆ ಟ್ಯಾರಿಫ್ ಚೇಂಜಸ್ ಆಗುತ್ತೆ, ನಿಮ್ಗೆ ಪರ್ ಯೂನಿಟ್ ಚಾರ್ಜಸ್ ಏನಾಗುತ್ತೆ ವೇರಿ ಆಗುತ್ತೆ ಬೇಸ್ಡ್ ಆನ್ ಎಲ್ ಟಿ ಟು ಎ ಆ್ಯಂಡ್ ಎಲ್ ಟಿ ತ್ರೀ ಎ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಬಂದುಬಿಟ್ಟು ಹಳೆ ಡೇಟು. ಸೊ ಲಾಸ್ಟ್ ಮಂತ್ ಏನು ಮಾಡಿದ್ದಾರೆ, 04/11/20 ಏನು ಮಾಡಿದ್ದಾರೆ, ಇಲ್ಲಿ ಬಂದು ರೀಡಿಂಗ್ನ ಕೊಟ್ಟಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ಕೂಡ 04/12 ಏನು ಮಾಡ್ತಾ ಇದ್ದಾರೆ, ರೀಡಿಂಗ್ನ ಕೊಡ್ತಾ ಇದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು, ಸೊ ಇಲ್ಲಿ ನೋಡಿ ಎರಡು ರೀಡಿಂಗ್ಸ್ ಇದೆ ಇಲ್ಲಿ. ಓಕೆ, ಸೊ ದಿಸ್ ಇಸ್ ಅ ನ್ಯೂ ರೀಡಿಂಗ್ ಆ್ಯಂಡ್ ದಿಸ್ ಇಸ್ ಅ ಓಲ್ಡ್ ರೀಡಿಂಗ್. ನೋಡಿ, ಇಲ್ಲಿ ಏನಾಗಿದೆ, ದಿಸ್ ಇಸ್ ಅ ಪ್ರೆಸೆಂಟ್ ರೀಡಿಂಗ್. ನೀವು ಮೀಟರ್ ನೋಡಿರಲ್ಲ, ಮೀಟರ್ನಲ್ಲಿ ಏನಾಗುತ್ತೆ, ಅಲ್ಲಿ ನಂಬರ್ನ ಡಿಸ್ಪ್ಲೇ ಆಗಿರುತ್ತೆ. ಓಕೆ, ಸೊ ಆ ನಂಬರ್ನ ಚೆಕ್ ಮಾಡಿದರೆ ನಿಮಗೆ ಏನಾಗುತ್ತೆ, 3910 ಬರುತ್ತೆ. ನೆಕ್ಸ್ಟು ಇದು ಪ್ರೆಸೆಂಟು, ಇದು ಓಲ್ಡ್ ಅಂದರೆ ಇದು ಓಲ್ಡ್ ರೀಡಿಂಗ್ ಏನಾಗಿರುತ್ತೆ. ಸೊ ಈ ಒಂದು ಓಲ್ಡ್ ರೀಡಿಂಗ್ 9252. ಓಕೆ, ಸೊ ಏನಾಗುತ್ತೆ ಇದು, ಇವಾಗ ನಾವೇನು ಮಾಡಬೇಕು, ಇದರಲ್ಲಿ ಇದು ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, 58 ಬರುತ್ತೆ. ಓಕೆ, ಸೊ ಈ 58 ಏನಾಗಿರುತ್ತೆ, ಇದು ನಾವು ಎಷ್ಟು ಯೂನಿಟ್ಸ್ನ ಈ ಮಂತ್ನಲ್ಲಿ ಯೂಸ್ ಮಾಡಿದ್ದೀವಿ ಅದನ್ನು ಇಲ್ಲಿ ತೋರಿಸ್ತಾರೆ. ನೋಡಿ, ಓಲ್ಡ್ ರೀಡಿಂಗ್ ಮೈನಸ್ ನ್ಯೂ ರೀಡಿಂಗ್ ಮಾಡಿದರೆ ನಮಗೇನು ಬರುತ್ತೆ, 58 ಯೂನಿಟ್ನ ನಾವು ಏನು ಮಾಡಿದ್ದೀವಿ, ಕನ್ಸ್ಯೂಮ್ ಮಾಡಿದ್ದೀವಿ ಅಂತ ಅರ್ಥ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ 1 kW ಏನಾಗಿದೆ, ನಮಗೆ ಫಿಕ್ಸ್ಡ್ ಚಾರ್ಜಸ್ಸು 70 rupees ಇದೆ. ಓಕೆ, ಸೊ ಅದೇ ರೀತಿ ನಾನು ಹೇಳಿದ್ನಲ್ಲ, ಯಾವ ರೀತಿ ಸ್ಯಾಂಕ್ಷನ್ ಲೋಡ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ಬೇಕಾದ್ರೆ ನಿಮ್ಗೆ ಡೀಟೇಲ್ ಆಗಿ ಇಲ್ಲಿ ನೋಡಿ, ಇಲ್ಲಿ ತೋರಿಸಿದಾರಲ್ಲ, ಇದು ಸ್ಯಾಂಕ್ಷನ್ ಲೋಡ್. ಇದು ಎಷ್ಟಾಗಿದೆ, 1 kW ಇದೆ. ಸೊ 1 kW 70 rupees ಏನಾಗಿದೆ, ಫಿಕ್ಸ್ಡ್ ಚಾರ್ಜಸ್ಸು ಅಪ್ಲೈ ಮಾಡ್ತಾರೆ. ಅದೇ ರೀತಿ 2 kW ಏನಾಗುತ್ತೆ, 70+80 ಆಗುತ್ತೆ. ಸೊ ಅದೇ ರೀತಿ ನೀವು ಲೋಡ್ ಎಷ್ಟು ನೀವು ಪರ್ಮಿಷನ್ ಸ್ಯಾಂಕ್ಷನ್ ತೊಗೊಂಡಿರ್ತೀರಲ್ಲ ಅದ್ರ ಮೇಲೆ ಫಿಕ್ಸ್ಡ್ ಚಾರ್ಜಸ್ಸು ಚೇಂಜ್ ಆಗುತ್ತೆ. ಓಕೆನಾ, ದಿಸ್ ಈಸ್ ಫಿಕ್ಸ್ಡ್ ಚಾರ್ಜಸ್, ದಿಸ್ ಈಸ್ ಫಿಕ್ಸ್ಡ್ ಚಾರ್ಜಸ್. ಸೊ ಫಿಕ್ಸ್ಡ್ ಚಾರ್ಜಸ್ ಎಷ್ಟಿದೆ ನಿಮಗೆ, 70 rupees ಇದೆ. ನೋಡಿ, ನಾವು ಎಷ್ಟು ಯೂನಿಟ್ ಕನ್ಸ್ಯೂಮ್ ಮಾಡಿದ್ದೀವಿ, ನಾವು 58 ಯೂನಿಟ್ ನಾವು ಈ ಮಂತ್ನಲ್ಲಿ ಕನ್ಸ್ಯೂಮ್ ಮಾಡಿದ್ದೀವಿ. ನೋಡಿ, 58 ಯೂನಿಟ್ಸ್. ಈ ಒಂದು 58 ಯೂನಿಟ್ಸ್ನಲ್ಲಿ ಏನಾಗುತ್ತೆ, ನಾವು ಸ್ಲ್ಯಾಬ್ಸ್ ಮಾಡ್ತೀವಿ. ಓಕೆ, ಫಸ್ಟು ಸ್ಲ್ಯಾಬ್ ಬಂದುಬಿಟ್ಟು ನಮಗೆ 30 ಯೂನಿಟ್ಸ್ಗೆ ಚಾರ್ಜಸ್ ಎಷ್ಟಾಗುತ್ತೆ, 3.95 ಆಗುತ್ತೆ. ಸೊ ನೆಕ್ಸ್ಟ್ ಎಷ್ಟು ಉಳಿತು ನೋಡಿ, 58ನಲ್ಲಿ 38 ಮೈನಸ್ ಮಾಡಿದ್ರೆ ಎಷ್ಟಾಯಿತು ನಮಗೆ, 28 ಮಿಕ್ಕಿದುಳಿತು. ಆ 28 ಯೂನಿಟ್ಗೆ ಎಷ್ಟಾಗುತ್ತೆ ನಮಗೆ, 5.45 ಆಗುತ್ತೆ. ನೋಡಿ, ಇಲ್ಲಿ ನೋಡಬಹುದು ಫಸ್ಟ್ 30 ಯೂನಿಟ್ಸ್ಗೆ ಏನಾಗಿದೆ,
3.95 ಇದೆ. ಸೊ ಅದನ್ನು ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ ನಮಗೆ 118.50 ಬರುತ್ತೆ. ಅದೇ ರೀತಿ ನೆಕ್ಸ್ಟ್ 28 ಯೂನಿಟ್ಗೆ 5.45 ಇದೆ. ಸೊ ಅದು ನಾವು ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ ನಮಗೆ 152.60 ಬರುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಸೊ 30 × 3.95 ಎಷ್ಟಾಗುತ್ತೆ 118.50. 28 × 5.45 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ 152.60 ಬರುತ್ತೆ. ಓಕೆನಾ? ಸೊ ಇದನ್ನು ಮೇಲುಗಡೆ ಬರ್ಕೋತೀನಿ. ಫಿಕ್ಸ್ಡ್ ಚಾರ್ಜಸ್ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ, ಅದು 70 ರುಪೀಸ್ ಆಲ್ರೆಡಿ ನಾನು ಹೇಳಿದ್ದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಫ್ ಎಸ್ ಸಿ ಫ್ಯೂಲ್ ಕಾಸ್ಟ್ ಅಡ್ಜಸ್ಟೇಬಲ್ ಚಾರ್ಜಸ್ ಅಂತೇಳಿ. ನೋಡಿ, ನಾವು ನಿಮಗೆ ಪವರ್ ಜನ್ರೇಟ್ ಆಗಲಿಕ್ಕೆ ಫ್ಯೂಲ್ ಕೋಲ್ ಎಲ್ಲ ಖರ್ಚಾಗುತ್ತಲ್ಲ, ಅದನ್ನ ಏನು ಮಾಡ್ತಾರೆ ಈ ಒಂದು ಪರ್ ಯೂನಿಟ್ಗೆ 0.13 ಪೈಸಾನ ನಿಮ್ಮ ಹತ್ರ ತೊಗೊಳ್ತಾರೆ. ಓಕೆನಾ? ಸೊ ದಿಸ್ ಮೇ ವೇರಿ, ಇದು 3 ಮಂತ್ಸಿಗೆ ಚೇಂಜ್ ಆಗ್ಬೋದು, 6 ಮಂತ್ಸಿಗೆ ಚೇಂಜ್ ಆಗ್ಬೋದು, ಅಥವಾ ಇಯರ್ಲಿಗೆ ಚೇಂಜಸ್ ಆಗ್ಬೋದು. ಓಕೆನಾ? ಎಫ್ ಎಸ್ ಸಿ ಇಸ್ ಈಕ್ವಲ್ಸ್ ಟು 58 × 0.13 ಇಸ್ ಈಕ್ವಲ್ಸ್ ಟು 7.54. ಸೊ ನೌ ವಿ ಹ್ಯಾವ್ ಟು ಅಪ್ಲೈ 9% ಎಸ್ ಸಿ ಸರ್ವಿಸ್ ಚಾರ್ಜಸ್ ಅಥವಾ ಟ್ಯಾಕ್ಸ್ ಅಂತ ಹೇಳ್ಬೋದು. ಈ 9% ಟ್ಯಾಕ್ಸ್ ಸರ್ವಿಸ್ ಚಾರ್ಜಸ್ ಹಾಕಿದರೆ ಎಷ್ಟು ಬರುತ್ತೆ ನಮಗೆ ಅಂದರೆ 24.40 ಬರುತ್ತೆ. ಸೊ ಈ ಟ್ಯಾಕ್ಸನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಫಸ್ಟು ನಾನು ಇಲ್ಲಿ ಬರೀತೀನಿ ನೀಟಾಗಿ. ನೋಡಿ, ನಾವು ಎಷ್ಟು ಕನ್ಸ್ಯೂಮ್ ಮಾಡಿರ್ತೀವಲ್ಲ ಯೂನಿಟು, ಆ ಯೂನಿಟಿಗೆ ಮಾತ್ರ ಸರ್ವಿಸ್ ಚಾರ್ಜಸ್ ಇರುತ್ತೆ. ಸೊ ಫಸ್ಟ್ 30 ಯೂನಿಟ್ಸ್ಗೆ ಎಷ್ಟು ಬಂದಿದೆ ನಮಗೆ 118.50 ಮತ್ತು 152.60 ಇದೆ. ಸೊ ಇದನ್ನು ನೀವು ಏನು ಮಾಡಿ ಟೋಟಲ್ ಮಾಡಿ ಎಷ್ಟಾಗುತ್ತೆ 118.50 ಪ್ಲಸ್ 152.60 271.10. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಸೊ ಇದನ್ನು ನಾವು 9% ನಾವು ಸರ್ವಿಸ್ ಚಾರ್ಜ್ ಟ್ಯಾಕ್ಸ್ ಹಾಕಿದರೆ ನಮ್ಗೆ ಎಷ್ಟಾಗುತ್ತೆ 24.39 ಅಂದರೆ 24.40 ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಗುತ್ತೆ. ಸೊ 9% ಟ್ಯಾಕ್ಸ್ ಅಂದರೆ ಎಷ್ಟಾಯಿತು ನಮಗೆ ಇಲ್ಲಿ 24.40. ಇದೆಲ್ಲನೂ ಆ್ಯಡ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಇಲ್ಲಿ ಕೊಟ್ಟಿದ್ದಾರೆ 373.04 ಆಗುತ್ತೆ. ನೋಡಿ, ಇಲ್ಲಿ -16 ಮಾಡಿದ್ದಾರೆ. ದಿಸ್ ಇಸ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದು ಲಾಸ್ಟ್ ಟೈಮು ಬಿಲ್ ಪೇಮೆಂಟ್ ಮಾಡಲಿಕ್ಕೆ ಹೋಗುವಾಗ ಎಕ್ಸ್ಟ್ರಾ ಅಮೌಂಟ್ನ ತೊಗೊಂಡಿರ್ತಾರೆ ಚೇಂಜ್ ಇಲ್ಲ ಅಂದರೆ, ಅವಾಗ ಏನು ಮಾಡಿಬಿಡ್ತಾರೆ ಅಂದರೆ ಆ ಎಕ್ಸ್ಟ್ರಾ ಅಮೌಂಟನ್ನು ಇಲ್ಲಿ ಏನು ಮಾಡ್ತಾರೆ ನೆಗೆಟಿವ್ ಆಗುತ್ತೆ ಅಂದರೆ ಮೈನಸ್ ಆಗುತ್ತೆ. ಸೊ ದಿಸ್ ವಿಲ್ ಬಿಕಮ್ ಇದರಲ್ಲಿ 16 ರೂಪಾಯಿನ ಮೈನಸ್ ಆದರೆ ಎಷ್ಟಾಯಿತು 357 ಇದು ರೌಂಡ್ ಅಪ್ ಮಾಡ್ತಾರೆ. ಓಕೆ, ಸೊ ಗೊತ್ತಾಯ್ತಲ್ಲ. ನೋಡಿ, ಇಲ್ಲಿ ನಾವು ಎಷ್ಟು ಯೂನಿಟು ಒಂದು ಮಂತಿಗೆ ನಮಗೆ ಎಷ್ಟು ಯೂನಿಟ್ ಕನ್ಸ್ಯೂಮ್ ಆಗಿದೆ 58 ಯೂನಿಟ್ ಆಗಿದೆ. ಹೌದಾ? ಈ 58 ಯೂನಿಟ್ನ ನಾವೇನು ಮಾಡ್ತೀವಿ ಸ್ಲ್ಯಾಬ್ನಲ್ಲಿ 2 ಸ್ಲ್ಯಾಬ್ನಲ್ಲಿ ಡಿವೈಡ್ ಮಾಡ್ತೀವಿ. ಓಕೆ, ಸೊ ಯಾವ ರೀತಿಯಪ್ಪ ಅಂದರೆ 58 ಬಂದುಬಿಟ್ಟು ನೋಡಿ 58 ಇದರಲ್ಲಿ ಫಸ್ಟ್ ಸ್ಲ್ಯಾಬ್ ಬಂದುಬಿಟ್ಟು ನಾವು 30 ಯೂನಿಟ್ಸ್ಗೆ ನಾವು ಹಾಕ್ತೀವಿ. ಸೊ ನೆಕ್ಸ್ಟ್ ಎಷ್ಟಪ್ಪ ಅಂದರೆ 28 ಅಂದರೆ 30 + 28 ಎಷ್ಟಾಯಿತು ನಮಗೆ 58 ಆಯಿತು. ಓಕೆನಾ? ಇದನ್ನು ಸ್ಲ್ಯಾಬ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ 30 ಯೂನಿಟ್ಗೆ ಏನು ಚಾರ್ಜಸ್ ಮಾಡ್ತಾಯಿದ್ದಾರೆ 3.95 ಆಗ್ತಾಯಿದ್ದಾರೆ. ಸೊ ನೆಕ್ಸ್ಟ್ 28ಗೆ ಏನು ಮಾಡ್ತಾಯಿದ್ದಾರೆ 5.45 ಆಗ್ತಾಯಿದ್ದಾರೆ. ಓಕೆನಾ? ಸೊ ಅದನ್ನು ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಫಸ್ಟ್ 30 ಯೂನಿಟ್ಸ್ಗೆ ಏನು ಮಾಡಿದ್ದಾರೆ, ಸೊ ಫಸ್ಟ್ ಸ್ಲ್ಯಾಬ್ನಲ್ಲಿ 3.95 ಮಲ್ಟಿಪ್ಲೈ ಮಾಡಿದರೆ ನಮಗೇನು ಬರುತ್ತೆ 118.50 ಬರುತ್ತೆ. ಸೊ ನೆಕ್ಸ್ಟ್ 28 ಎಷ್ಟು ಮಾಡ್ತಾಯಿದ್ದಾರೆ 5.45 ಮಾಡಿದರೆ ಎಷ್ಟಾಗುತ್ತೆ ನಮಗೆ
11152.60 ಆಗುತ್ತೆ. ಓಕೆನಾ? ಸೊ ಅದಾದಮೇಲೆ ಎಫ್ ಎಸ್ ಸಿನ ಆ್ಯಡ್ ಮಾಡ್ತಾರೆ. ಎಫ್ ಎಸ್ ಸಿ ಅಂದರೆ ಫ್ಯೂಲ್ ಕಾಸ್ಟ್ ಅಡ್ಜಸ್ಟೆಬಲ್ ಚಾರ್ಜಸ್ ಅಂತೇಳಿ. ಸೊ ಇದು ಎಷ್ಟಾಗುತ್ತೆ, 58 ಯೂನಿಟ್ಗೆ 0.13 ಇಂದ ಮಲ್ಟಿಪ್ಲೈ ಮಾಡ್ತಾರೆ, ಅದು ನಮಗೆ ವ್ಯಾಲ್ಯೂ ಎಷ್ಟು ಬರುತ್ತೆ, 7.54 ಬರುತ್ತೆ. ಓಕೆ. ಸೊ ಇವಾಗ ಸೊ ನೆಕ್ಸ್ಟು ಟ್ಯಾಕ್ಸು, ಟ್ಯಾಕ್ಸ್ ಬಂದುಬಿಟ್ಟು 9% ಟ್ಯಾಕ್ಸ್ ಯಾವುದಕ್ಕೆ ಆ್ಯಡ್ ಮಾಡ್ತಾರೆ ಅಂದರೆ, ಈ ಬಂದಿರುವಂಥ ಕಂಜ್ಯೂಮ್ ಯೂನಿಟ್ ಇರುತ್ತಲ್ಲ, ಆ ಯೂನಿಟ್ಗೆ ಎಷ್ಟು ಯೂನಿಟ್ಗೆ ನಾವು ಕಂಜ್ಯೂಮ್ ಮಾಡಿರ್ತೀವಿ ಆ ವ್ಯಾಲ್ಯೂಗೆ ಮಾತ್ರ ಏನು ಮಾಡ್ತಾರೆ, 9% ಟ್ಯಾಕ್ಸ್ ಹಾಕ್ತಾರೆ. ಅದು ಬಂದುಬಿಟ್ಟು ಎಷ್ಟಾಗುತ್ತೆ, 24.40 ಆಗುತ್ತೆ. ಸೊ ಈ ಎಲ್ಲ ವ್ಯಾಲ್ಯೂಸ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಟೋಟಲ್ ಅಮೌಂಟ್ ಬರುತ್ತೆ, ದಟ್ ಈಸ್ 373.04 ಬರುತ್ತೆ ಸ್ಟೂಡೆಂಟ್. ಸೊ ಮತ್ತೊಂದು ಸರ್ತಿ ಹೇಳ್ತೀನಿ, ಎಲ್ಲರೂ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಸೊ ಈ 58 ಯೂನಿಟ್ನ ಏನು ಮಾಡ್ತಾರೆ, ಫಸ್ಟ್ 30 ಯೂನಿಟ್ಗೆ ಏನು ಮಾಡ್ತಾರೆ, 3.95 ಮಾಡಿದಾಗ ಎಷ್ಟು ಬಂತು, ಸೊ ಪ್ಲಸ್ ಇದು ಫಿಕ್ಸ್ಡ್ ಚಾರ್ಜಸ್ 70 ರುಪೀಸ್ ಇರುತ್ತೆ. ಸೊ ಅದೇ ರೀತಿ 28 × 5.45 ಮಾಡಿದಾಗ ನಮಗೇನು ಬರುತ್ತೆ, ಸೊ 152.60 ಬರುತ್ತೆ. ಸೊ ಅದೇ ರೀತಿ ಎಫ್ ಎಸ್ ಸಿನ, ಎಫ್ ಎಸ್ ಸಿ ಅಂದರೆ ಫ್ಯೂಲ್ ಅಡ್ಜಸ್ಟೇಬಲ್ ಕಾಸ್ಟ್ ಅಂತೇಳಿ ಇರುತ್ತೆ. ಸೊ ಈ ಫ್ಯೂಲ್ ಅಡ್ಜಸ್ಟೇಬಲ್ ಕಾಸ್ಟ್ ಏನಿರುತ್ತೆ, ಎಷ್ಟು ಯೂನಿಟ್ ಇದೆ, ಪರ್ ಯೂನಿಟ್ಗೆ 0.13 ಇರುತ್ತೆ. ಸೊ ನಾವು 58 ಯೂನಿಟ್ನ ಕನ್ಸ್ಯೂಮ್ ಮಾಡಿದೀವಲ್ಲ, 58 × 0.13 ಮಾಡಿದರೆ ನಮಗೇನು ಬರುತ್ತೆ, 7.54 ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 9% ಟ್ಯಾಕ್ಸ್ ಇದೆ, ಆ ಟ್ಯಾಕ್ಸ್ ಬಂದುಬಿಟ್ಟು 24.40 ಆಗುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಟೋಟಲ್ ಅಮೌಂಟ್ ಬರುತ್ತೆ. ಸೊ ಏನಾದರೂ ಲಾಸ್ಟ್ ಟೈಮ್ ನೀವು ಕಡಿಮೆ ದುಡ್ಡು ತುಂಬಿರ್ತೀರ ಬಿಲ್ನಲ್ಲಿ, ಅಥವಾ ಹೆಚ್ಚಿಗೆ ತುಂಬಿರ್ತೀರ ಬಿಲ್ಗೆ, ಸೊ ಅವಾಗ ಏನಾಗುತ್ತೆ, ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಮಾಡಿ ನಿಮಗಿರುತ್ತೆ ಫೈನಲ್ ಅಮೌಂಟ್ನ. ನಿಮಗೆ ಈ ಪ್ರೆಸೆಂಟ್ ಮಂತ್ಗೆ ನೀವು ಎಷ್ಟು ಬಿಲ್ ಕಟ್ಟಬೇಕು ಅನ್ನೋದನ್ನು ಇಲ್ಲಿ ತೋರಿಸಿರ್ತಾರೆ. ಓಕೆನಾ? ಸೊ ದಿಸ್ ಈಸ್ ಮೈ ಇನ್ಫಾರ್ಮೇಷನ್. ಏನಾದರೂ ಡೌಟ್ಸ್ ಇದ್ದರೆ ನೀವೇನು ಮಾಡಿ, ಕಮೆಂಟ್ನಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ತಿಳಿಸ್ತೀನಿ ಮಕ್ಕಳೇ. ಓಕೆ, ಸೊ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಒಂದು ಮಾಹಿತಿಯನ್ನು ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಏನಾದರೂ ಮತ್ತೆ ಇದರಲ್ಲಿ ಡೌಟ್ಸ್ ಇದ್ದರೆ ನೀವೇನು ಮಾಡ್ಬೋದು, ನಮಗೆ ಡೈರೆಕ್ಟಾಗಿ ಕಮೆಂಟ್ನಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್.